ನಗರದ ಚಿತ್ರಕಲಾ ಪರಿಷತ್ತಿನಲ್ಲಿ ಭಾರತ ರಾಷ್ಟೀಯ ಕಲೆ ಮತ್ತು ಸಂಸ್ಕೃತಿ ವೇದಿಕೆ ವತಿಯಿಂದ 4ನೇ ಅಖಿಲ ಭಾರತ ಚಿತ್ರಕಲಾ ಪ್ರದರ್ಶನವನ್ನು ನಿನ್ನೆ ಉದ್ಘಾಟಿಸಲಾಯಿತು. ಈ ಪ್ರದರ್ಶನವು ಜನವರಿ 17 ರಿಂದ 22ರವರೆಗೆ ನಡೆಯಲಿದೆ.
ಇತ್ತೀಚೆಗೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಉರ್ದು ಕವಿ ಫಯಾಜ್ ಅಹಮದ್ ಫಯಾಜ್ ಅವರ ಪ್ರೀತಿ ಮತ್ತು ಕ್ರಾಂತಿ ಕವನ ಸಂಕಲನದ ಅನುವಾದಿತ ಪುಸ್ತಕ ಬಿಡುಗಡೆ ಸಮಾರಂಭ ನಡೆಯಿತು. ಅರ್ಪಣೆ ಅವರು ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಲ್ಲುವ ಅಮ್ಮನಿಗೆ ಮತ್ತು ನನ್ನನ್ನು ಕನ್ನಡ ಶಾಲೆಗೆ ಸೇರಿಸಿದ ಡ್ಯಾಡಿಗೆ ಅಂತಿದೆ. ಆದ್ರೆ ಇದು ಯಾಕೆ ನನಗೆ ಮುಖ್ಯ ಅಂತ ಅನಿಸಿತು ಅಂದ್ರೆ ನನ್ನನ್ನ ಕನ್ನಡ ಶಾಲೆಗೆ ಸೇರಿಸಿದ ಡ್ಯಾಡಿಗೆ ಅಂತ. ಸೊ ಡ್ಯಾಡಿ ಅನ್ನೋದಿದೆಯಲ್ಲ, ಡ್ಯಾಡಿ ಅನ್ನೋದ್ರಲ್ಲಿ ಒಂದು ಪ್ರೀತಿ ಇದೆ. ಡ್ಯಾಡಿ ಅನ್ನೋದ್ರಲ್ಲಿ, ಮಮ್ಮಿ ಅನ್ನೋದ್ರಲ್ಲಿ ಒಂದು ಪ್ರೀತಿ ಇರೋದುಂಟು. ಅಂದ್ರೆ ಸುಮಾರು 30 ವರ್ಷಗಳಿಂದ ಕನ್ನಡಾಭಿಮಾನವನ್ನ ಕಂಠಪಾಠ ಮಾಡಿದಂತವರು ಹೇಳ್ತಾನೆ ಬಂದಿರೋದು, ಈಗಲೂ ಹೇಳ್ತಾ ಬಂದಿರೋದೇನು ಅಂದ್ರೆ ಮಮ್ಮಿ ಡ್ಯಾಡಿ ಅಂತಾರೆ ಇದು ಕನ್ನಡಾಭಿಮಾನವಾ ಅಂತ ಪ್ರಶ್ನೆ ಕೇಳೋದುಂಟು. ಆದ್ರೆ ಕನ್ನಡ ಶಾಲೆಗೆ ಸೇರಿಸಿದ ಡ್ಯಾಡಿ ಇರ್ತಾರಲ್ಲ, ಅವ್ರು ನಿಜವಾಗೂ ಕನ್ನಡತನವನ್ನೇ ತೋರಿಸಿರ್ತಾರೆ. ಸೊ ಕನ್ನಡ ಶಾಲೆಗೆ ನನ್ನ ಡ್ಯಾಡಿ ಸೇರಿಸಿದ್ರು ಅದಕ್ಕಾಗಿ ಅರ್ಪಣೆ ಮಾಡ್ತೀನಿ ಅಂತ ಹೇಳೋರಲ್ಲಿ ಒಂದು ಕನ್ನಡತನ ಇರುತ್ತೆ. ಹಾಗಾಗಿ ಡ್ಯಾಡಿ ಅಂತ ಹೇಳಿದ ಕೂಡ್ಲೇನೆ, ಮಮ್ಮಿ ಅಂತ ಅಂದ ಕೂಡ್ಲೇನೆ ಅಲ್ಲಿ ಕನ್ನಡತನ ಮಾಯವಾಯಿತು ಅಂತ ಭಾವಿಸಿಕೊಂಡಿದ್ದಂತ ಕಾಲ 3 ದಶಕಗಳ ಹಿಂದೆ ಇತ್ತು ಅಂದ್ರೆ ನಾನು ಒಪ್ಕೋತೀನಿ. ಆದ್ರೆ ಇವತ್ತು ಕನ್ನಡದ ಸಮಸ್ಯೆಗಳೇ ಬದಲಾಗಿವೆ, ಸಮಸ್ಯೆಗಳೇ ಬದಲಾಗಿವೆ, ಕನ್ನಡದ ಸವಾಲುಗಳು ಬದಲಾಗಿವೆ, ಕನ್ನಡ ಎದುರಿಸಬೇಕಾಗಿರ್ತಕ್ಕಂಥ ಅನೇಕ ರೀತಿಯ ಬಿರುಕುಗಳಿವೆ, ಗೊಂದಲಗಳಿವೆ, ಸಾಮಾಜಿಕ ಆರ್ಥಿಕವಾಗಿರ್ತಕ್ಕಂತಹ ಸ್ವರೂಪವೇ ಬದಲಾಗ್ತಾ ಇದೆ. ಇಂಥ ಸಂದರ್ಭದ ಒಳಗಡೆ 30 ವರ್ಷದ ಹಿಂದಿನ ಮಾತನ್ನೇ ಮತ್ತೆ ಮತ್ತೆ ನಾವು ಹೇಳ್ತಾ ಇರ್ತೇವಲ್ಲ, ಅದನ್ನೇ ನಾನು ಕಂಠಪಾಠದ ಕನ್ನಡಾಭಿಮಾನ ಅಂತ ಕರೆದಿದ್ದು. ಹಾಗಾಗಿನೇ ಈ ವೈರುಧ್ಯ ಅಂತ ಮೇಲ್ನೋಟಕ್ಕೆ ಕಾಣಿಸಿದ್ರು ಕನ್ನಡ ಶಾಲೆಗೆ ಸೇರಿಸಿದ ಡ್ಯಾಡಿಗೆ ಅರ್ಪಿಸ್ತೀನಿ ಅಂತ ಹೇಳಿದ್ರು, ಅಲ್ಲಿ ಮೂಲತಃ ಇರತಕ್ಕಂಥದ್ದು ಪ್ರೀತಿ ಆದದ್ದರಿಂದ ಅಲ್ಲಿ ಭಾಷೆ ಅಮುಖ್ಯ ಆಗುತ್ತೆ ಅಂತ. ಆ ಪ್ರೀತಿಗೆ ಅಥವಾ ಕ್ರಾಂತಿಗೆ ಭಾಷೆ ಅನ್ನೋದು ಅಮುಖ್ಯವಾಗುತ್ತೆ ಅಂತ ನಾವು ಭಾವಿಸಿಕೊಂಡಾಗ ಅಲ್ಲಿ ಮನುಷ್ಯ ಮುಖ್ಯ ಆಗ್ತಾ ಹೋಗ್ತಾನೆ. ಅಲ್ಲಿಯೇ ಒಂದು ನೀರುವ ಕ್ರಿಯೆ ಇರೋದು, ಅಲ್ಲಿಯೇ ಬೇರೆ ಒಂದು ನೆಲೆ ಇರತಕ್ಕಂಥದ್ದು ಅನ್ನೋದನ್ನ ಕಂಡುಕೊಳ್ಳಬೇಕಾದ ಸಂದರ್ಭದ ಒಳಗಡೆ ನಾವಿದ್ದೇವೆ. ಹೇಗೆ ಒಂದು ಅಭಿಮಾನ, ಭಾಷೆ ಅಭಿಮಾನ ಅನ್ನೋದು ಕಂಠಪಾಠ ಆಗಬಾರದೋ ಹಾಗೆ ಅನುವಾದ ಅನ್ನೋದು ಗ್ರಂಥಪಾಠವೂ ಅಲ್ಲ. ಅಂದ್ರೆ ಒಂದು ಕಡೆ ಕಂಠಪಾಠದ ಬಗ್ಗೆ ಮಾತಾಡ್ತೇವೆ, ಅನುವಾದ ಅಂದ ಕೂಡಲೇನೆ ಗ್ರಂಥಪಾಠ ಅಥವಾ ಪಾಠಾಂತರ, ಭಾಷಾಂತರ ಅಂದ್ರೆ ಪಾಠಾಂತರ ಅಂತ ಅಂದ್ಕೊಂಡಿರೋ ಅನೇಕರಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಅನೇಕ ಅನುವಾದದ ಪುಸ್ತಕಗಳು ಬಂದಿವೆ, ಅದರಲ್ಲಿ ಪ್ರೀತಿಯಿಂದ ಅನುವಾದವನ್ನ ಮಾಡತಕ್ಕಂತ ಕೆಲವೇ ಕೆಲವು ಜನ ಇದ್ದಾರೆ. ಆದ್ರೆ ಅನುವಾದವನ್ನೇ ಉದ್ಯೋಗ ಮಾಡಿಕೊಂಡಿರೋರು ಅಥವಾ ವ್ಯಾಪಾರ ಮಾಡಿಕೊಂಡಿರೋರಿದ್ದಾರೆ. ಅವರು ಟಿಪ್ಪು ಸುಲ್ತಾನ್ ಪರವಾಗಿರೋದನ್ನು ಅನುವಾದ ಮಾಡ್ತಾರೆ, ಟಿಪ್ಪು ಸುಲ್ತಾನ್ ವಿರುದ್ಧವಾಗಿರೋದನ್ನು ಅನುವಾದ ಮಾಡ್ತಾರೆ. ಯಾಕಂದ್ರೆ ಎರಡು ಕಡೆ ಸಿಗಲ್ಲ ಹಣ ಮಾತ್ರವಾದದ್ರಿಂದ.